Hello friends, welcome to Jhanvitha Creations. Ivattin design ge needle bandu 10 takondidini 11 adru nadiyute friends idu onde step alli hakuvanta design tumbane easy ide matte thread ge iriti bead galna ponds kondu itkondidini nortirbodu salpa big size bead silver color iro bead yavadadru kuda agutte bead nivenadru first time nortidre subscribe martane nortidre please nam channel na subscribe maadi ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ನಾನು ಈ ಡಿಸೈನ್ಗೆ 6 ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಸೊ ನಿಡಲ್ನ ಬಟ್ಟೆಗೆ ಈ ರೀತಿ ಚುಚ್ಚಿ ಥ್ರೆಡ್ನ ತಂದು ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಷ ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಷ ಅಂದ್ರೂ ಕೂಡ ಒಂದೇ, ಲಾಕ್ ಅಂದ್ರೂ ಕೂಡ ಒಂದೇ. ಈ ರೀತಿ ಒಮ್ಮೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ, ಅಂದರೆ ಲಾಕ್ ಮಾಡ್ಕೊಳ್ತೀನಿ. ಸೊ 2 ಟೈಮ್ಸ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ. ನಂತರ ನಾನು ಇವಾಗ ಬೀಡ್ನ ಮುಂದೆ ಪಾಸ್ ಮಾಡ್ಕೊಳ್ತೀನಿ. ಬೀಡ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ನಾನು ಬಿಗ್ ಸೈಜ್ ಬೀಡ್ನೇ ತಗೊಂಡಿದ್ದೀನಿ. ಬೀಡ್ನ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬೀಡು ಸ್ವಲ್ಪ ದಪ್ಪ ಇರೋದ್ರಿಂದ ಅದಷ್ಟು ಸ್ವಲ್ಪ ಲೂಸಾಗಿ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಥ್ರೆಡ್ನ ಹೇಳ್ಕೊಂಡ್ರೆ ಅದು ಟೈಟ್ ಆಗುತ್ತೆ. ಈ ರೀತಿ ಲೂಸಾಗಿ ಮಾಡಿಕೊಂಡು ನಂತರ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ನಂತರ 1, 2, 3 ಮೂರು ಚೈನನ್ನು ಹಾಕಿದ್ದೀನಿ. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಈ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲಿ ಅಲ್ಲಿ ಜಾಗ ಇರುತ್ತೆ, ನೋಡುತ್ತಿರ್ಬೋದು ಬೀಡಿಂದೆ ಈ ರೀತಿ. ಅಲ್ಲಿ ಹೋಗಿ ಥ್ರೆಡ್ನ ತರ್ತೀನಿ. ನಿಡಲ್ ಮೇಲೆ 3 ಲೂಪ್ ಆಗುತ್ತೆ ಅವಾಗ. ಸೊ ಮುಂದೆ ಇರೋ 2 ಥ್ರೆಡ್ಡಿಂದ 1 ಮಾಡ್ಕೊಳ್ತೀನಿ, ಅಂದರೆ ದಾರನ ಮೇಲೆ ತರ್ತೀನಿ. ಮತ್ತೆ ಇನ್ನೆರಡು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ. ಸೊ ಅದರಿಂದ ದಾರನ ಮೇಲೆ ತರ್ತೀನಿ. ನಾವು ಇದನ್ನು ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ. ಸೊ ಮತ್ತೆ ದಾರನ ಸುತ್ತಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತರ್ತಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, 2 ರಿಂದ 1 ಮಾಡಿ ಮತ್ತೆ 2 ಲೂಪಿಂದ 1 ಮಾಡ್ಕೊಳ್ತೀನಿ. 2 ಕಂಬ ಆಯಿತು. ಮತ್ತೆ ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು 2 ರಿಂದ 1 ಮತ್ತೆ 2 ಲೂಪಿಂದ 1. ಸೊ ಇವಾಗ 3 ಕಂಬ ಆಗಿದೆ. ಇದೇ ರೀತಿ ನಾನು ಇಲ್ಲಿ 7 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ 7 ಅಥವಾ 8 ಕಂಬಗಳನ್ನ ಕೂಡ ಮಾಡ್ಕೊಳ್ಬೋದು, ಅಷ್ಟು ಸ್ಪೇಸ್ ಇರುತ್ತೆ ಅಲ್ಲಿ. ನೋಡಬೇಕಿದ್ರೆ ಅಲ್ಲಿ ಜಾಗ ಇಲ್ಲ ಅನ್ಸ್ಬೋದು ನಿಮಗೆ. ಸೊ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲಿ ಜಾಗ ಇರುತ್ತೆ. ಮತ್ತೆ ನಾನು ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಒಟ್ಟು 7 ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿ ಕಂಬಗಳನ್ನ ಮಾಡಿಕೊಂಡು ಅದನ್ನು ಬಟ್ಟೆಗೆ ಈ ರೀತಿ ಇಟ್ಕೊಂಡು ನೀಟಾಗಿ ಒಂದು ಸ್ಲ್ಯಾಟಿಂಗ್ ಆಕಾರದಲ್ಲಿ ನಾವು ಇದನ್ನು ಲಾಕ್ ಮಾಡಬೇಕು. ಸೊ ನೀಟಾಗಿ ಇಟ್ಕೊಳ್ಳಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಒಮ್ಮೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ನಂತರ ನಾನು ಬಟ್ಟೆನ ಸ್ವಲ್ಪ ತಿರುಗಿಸ್ಕೊಳ್ತೀನಿ, ಅಂದರೆ ಲೆಫ್ಟ್ ಸೈಡಿಂದ. ಇವಾಗ ನಾವು ಆರ್ಚ್ಗೆ ಬೀಡ್ಸ್ ಹಾಕೋದಿದೆ. ಸೊ ಬಟ್ಟೆನ ಈ ರೀತಿ ತಿರುಗಿಸ್ಕೊಂಡು ಸ್ಟಾರ್ಟಿಂಗೆ ನಾನು ಬೀಡ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ. ಸೊ ಬೀಡ್ನ ಒಂದು ಬೀಡ್ನ ಥ್ರೆಡ್ಗೆ ಈ ರೀತಿ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಅದ್ರ ಪಕ್ಕದ ಹೋಲಲ್ಲಿ ಹೋಗಿ ಸಿಂಗಲ್ ಕ್ರೋಷ, ಮತ್ತೊಮ್ಮೆ ಸಿಂಗಲ್ ಕ್ರೋಷ. ಬೀಡ್ ಆದಮೇಲೆ 2 ಸಿಂಗಲ್ ಕ್ರೋಷ ಬರಬೇಕು. ಸೊ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ನಾವು ನಿಡಲ್ ಮೇಲೆ 2 ಅಥವಾ 3 ಬೀಡ್ಗಳನ್ನ ಹಾಕ್ಕೊಂಡ್ರೆ ಡಿಸೈನ್ ಬೇಗ ಕಂಪ್ಲೀಟ್ ಆಗುತ್ತೆ, ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಅಂತಷ್ಟೇ. ಸೊ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಟ್ರೈ ಮಾಡಿ. ಸೊ ಬೀಡ್ನ ಹಾಕ್ಕೊಂಡು ನಾವು 2 ಸಲ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ. ಸೊ ಒಂದು ಬೀಡ್ನ ಹಾಕ್ಕೊಂಡೆ, ಅದ್ರ ಪಕ್ಕದಲ್ಲಿರೋ ಕಂಬದ ಹೋಲಿಗೆ ಹೋಗಿ ಥ್ರೆಡ್ನ ತಂದು ಈ ರೀತಿ ಸಿಂಗಲ್ ಕ್ರೋಷ, ಮತ್ತೊಮ್ಮೆ ಸಿಂಗಲ್ ಕ್ರೋಷ. ಒಟ್ಟು ನಾನು ಬೀಡಾದಮೇಲೆ 2 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಏನು ನಾವು 3 ಚೈನ್ನ ಹಾಕಿರ್ತೀವಲ್ಲ, ಅಲ್ಲೊಮ್ಮೆ ಸಿಂಗಲ್ ಕ್ರೋಷ ಬರುತ್ತೆ. ಬೀಡ್ನ ಹಾಕ್ಕೊಂಡು ಆ 3 ಚೈನ್ ಒಳಗಡೆ, ಅಂದರೆ 3ನೇ ಚೈನ್ ಹೋಲಿಗೆ ನಾವು ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಈ ರೀತಿ ಸೀದಾ ಮಾಡಿಕೊಂಡು ನಾನು ಇವಾಗ 1, 2 ಚೈನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀವು ಹಾಕ್ಕೊಳ್ಬೇಕಿದ್ರೆ 3 ಚೈನ್ನ ಹಾಕ್ಕೊಳ್ಳಿ. 1, 2 ನಾನು 2 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಕೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬೀಡಾದಮೇಲೆ ಒಂದು ಹೋಲ್ ಇರುತ್ತಲ್ವ, ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಕಂಬನ ಮಾಡಿದ್ದಾದಮೇಲೆ ಮತ್ತೆ ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಿಗೆ ಹೋಗಿ ಥ್ರೆಡ್ನ ತರ್ತೀನಿ. ಈ ರೀತಿ ಥ್ರೆಡ್ನ ತಂದು 2 ರಿಂದ 1 ಮತ್ತೆ 2 ಲೂಪಿಂದ 1.
ಅಂದರೆ ಇಲ್ಲಿ ಒಂದು ಹೋಲಲ್ಲಿ ಎರಡು ಕಂಬನ ಮಾಡಬೇಕು. ಮತ್ತು ಒಂದು ಚೈನ ಹಾಕ್ಕೊಂಡು ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಬೀಡ ಆದಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕು, ಎರಡರಿಂದ ಒಂದು ಮತ್ತು ಎರಡು ಲೂಪಿಂದ ಒಂದು. ಸೊ ಮತ್ತೆ ದಾರನ ಸುತ್ತಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಚೈನ ಹಾಕ್ಕೊಳ್ಬೇಕು, ಎರಡು ಕಂಬನ ಮಾಡಬೇಕು, ಮತ್ತೆ ಒಂದು ಚೈನ ಹಾಕಿ ಮತ್ತೆ ದಾರನ ಸುತ್ತಕೊಂಡು ನೆಕ್ಸ್ಟ್ ಬೀಡ ಆದಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತು ಅದೇ ಪ್ಲೇಸಲ್ಲಿ ಮತ್ತೊಂದು ಕಂಬ. ಸೊ ಈ ರೀತಿ ಎರಡು ಕಂಬ ಆದಮೇಲೆ ಒಂದು ಚೈನ ಹಾಕ್ಕೊಳ್ತೀನಿ ನಾನು ಇಲ್ಲೂ ಕೂಡ. ಒಂದು ಚೈನ ಹಾಕಿ ನೆಡಲ್ ಮೇಲೆ ದಾರನ ಸುತ್ತಕೊಂಡು ನೆಕ್ಸ್ಟು ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಷಾ ಇರುತ್ತಲ್ವ ಅದರಿಂದ ಹೋಗಿ ಈ ರೀತಿ ಥ್ರೆಡ್ನ ತರಬೇಕು. ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಅಂದರೆ ಡಬಲ್ ಕ್ರೋಷಾ ಕಂಬನ ಮಾಡಬೇಕು. ಬೇಕಿದ್ರೆ ಇನ್ನೊಂದು ಕಂಬನ ನೀವು ಅದೇ ಪ್ಲೇಸಲ್ಲಿ ಮಾಡ್ಕೊಳ್ಬೋದು, ನಾನು ಒಂದೇ ಕಂಬನ ಮಾಡಿದ್ದೀನಿ. ಈ ರೀತಿ ಆರ್ಚ್ ಬರುತ್ತೆ, ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಒಂದ್ಸಲ ನೋಡಿಕೊಂಡು ಬಟ್ಟೆಗೊಂದ್ಸಲ ಸಿಂಗಲ್ ಕ್ರೋಷನ ಮಾಡಬೇಕು. ಈ ರೀತಿ ಒಮ್ಮೆ ಸಿಂಗಲ್ ಕ್ರೋಷನ ಮಾಡಿ ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ಮಿನಿ ಆರ್ಚ್ ರೀತಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಈಸಿ ಇದೆ ಈ ರೀತಿ. ನಂತರ ಮತ್ತೊಂದು ಬೀಡನ್ನ ಸ್ಲೈಡ್ ಮಾಡ್ಕೊಳ್ತೀನಿ. ಬೀಡನ್ನ ಸ್ಲೈಡ್ ಮಾಡಿಕೊಂಡು ನಾವು ಬೀಡ್ ಲಾಕ್ ಮಾಡಬೇಕು. ಆದಷ್ಟು ಈ ಡಿಸೈನ್ಗೆ ನಾವು ರೌಂಡ್ ಶೇಪ್ ಇರೋ ಬೀಡನ್ನೇ ಬಳಸಬೇಕಾಗುತ್ತೆ. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾನು ಇಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ತ್ರೀ ಚೈನ್ನ ಹಾಕಿ ನೆಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಅಂದರೆ ಬೀಡ್ ಲಾಕ್ ಹಿಂದೆ ಸ್ಪೇಸ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷಾ ಕಂಬಗಳನ್ನ ಮಾಡ್ಕೊಳ್ಬೇಕು. ನಾನು ಸ್ಟಾರ್ಟಿಂಗ್ ಏಳು ಕಂಬನ ಮಾಡಿದ್ದೆ, ಇಲ್ಲೂ ಕೂಡ ಏಳು ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ ಏಳು ಕಂಬ ಸ್ಟಾರ್ಟಿಂಗ್ ಏನು ತ್ರೀ ಚೈನ ಹಾಕಿರ್ತೀವಲ್ಲ ಕಂಬ ಮಾಡೋಕ್ಕಿಂತ ಮುಂಚೆ ಅದನ್ನು ಸೇರಿಸಿ ಎಂಟು ಕಂಬ ಆಗುತ್ತೆ. ಏಳು ಕಂಬಗಳನ್ನ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ಕಂಬಗಳನ್ನ ನಾವಿಲ್ಲಿ ಫಿಲ್ ಮಾಡ್ಕೊಳ್ಬೇಕು. ಸೊ ನಾಲ್ಕು ಬೀಡ್ ಬದಲು ನಿಮಗೆ ಐದು ಬೀಡು ಅಥವಾ ಆರು ಬೀಡ್ ಬೇಕು ಅನ್ನೋದಾದರೆ ಕಂಬಗಳನ್ನ ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಎಂಟು ಕಂಬಕ್ಕೆ ನಾಲ್ಕು ಬೀಡ್ ಬಂದಿದೆ. ಸೊ ಈ ರೀತಿಯಾಗಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೊಂದ್ಸಲ ಸಿಂಗಲ್ ಕ್ರೋಷಾ. ಇವಾಗ ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಂಡು ನಾನು ಸ್ಟಾರ್ಟಿಂಗ್ಗೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ಬೇಕು. ಬೀಡನ್ನ ನಾವು ನೆಡಲ್ ಮೇಲೆ ಎರಡು ಅಥವಾ ಮೂರು ಬೀಡ್ ತಗೊಂಡು ಈ ಡಿಸೈನ್ನ ಬೇಗ ಬೇಗನೆ ಹಾಕ್ಕೊಳ್ಬೋದು. ಬೀಡನ್ನ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಷನ ಮಾಡ್ತೀನಿ. ಮತ್ತೊಮ್ಮೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಷ ಆದಮೇಲೆ ಮತ್ತೊಮ್ಮೆ ಸಿಂಗಲ್ ಕ್ರೋಷ. ಫ್ರೆಂಡ್ಸ್ ಇಲ್ಲಿ ನಾವು ಒಂದು ಬೀಡ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಷ ಬರುತ್ತೆ, ಸಾರಿ ನನ್ನ ನಂತರ ಬೀಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡೆ, ಇವಾಗ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಮತ್ತೆ ಎರಡು ಬೀಡನ್ನ ತಗೊಂಡಿದ್ದೀನಿ. ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿರೋ ಹೋಲಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಷ, ಮತ್ತೊಮ್ಮೆ ಸಿಂಗಲ್ ಕ್ರೋಷ. ಸೊ ಎರಡು ಸಿಂಗಲ್ ಕ್ರೋಷ ಬರೋ ಹಾಗೆ ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಲಾಸ್ಟಲ್ಲಿ ಏನು ತ್ರೀ ಚೈನ್ ಇರುತ್ತೆ ಅಲ್ಲಿಗೆ ಒಂದ್ಸಲ ಸಿಂಗಲ್ ಕ್ರೋಷ ಬರುತ್ತೆ. ಲಾಸ್ಟಲ್ಲಿ ಒಂದ್ಸಲ ಸಿಂಗಲ್ ಕ್ರೋಷ ಬರುತ್ತೆ. ನಂತರ ಬಟ್ಟೆನ ಸೀದಾ ಮಾಡಿಕೊಂಡು ನಾನು ಇವಾಗ ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಹೇಳಿದೆ ನಾನು ಒಂದು ಟೂ ಚೈನ್ನ ಹಾಕಿದ್ದೀನಿ, ನೀವು ಹಾಕ್ಕೊಳ್ಬೇಕಿದ್ರೆ ತ್ರೀ ಚೈನ್ನ ಹಾಕ್ಕೊಳ್ಳಿ ಅಂತ. ನಾನಿಲ್ಲಿ ತ್ರೀ ಚೈನ್ನ ಹಾಕಿ ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತಲ್ವ ಬೀಡ ಆದಮೇಲೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಕಂಬನ ಮಾಡ್ಕೊಳ್ಬೇಕು. ಒಂದೇ ಪ್ಲೇಸಲ್ಲಿ ಎರಡು ಕಂಬ ಅಂದರೆ ಎರಡು ಡಬಲ್ ಕ್ರೋಷಾ ಕಂಬಗಳನ್ನ ಮಾಡಬೇಕು. ಸೊ ನಂತರ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ, ಮತ್ತೆ ನೆಕ್ಸ್ಟ್ ಬೀಡ ಆದಮೇಲೆ ಪ್ಲೇಸ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಅಲ್ಲೂ ಕೂಡ ಅಷ್ಟೇ ಎರಡು ಡಬಲ್ ಕ್ರೋಷಾ ಕಂಬಗಳನ್ನ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಈ ರೀತಿ ಏನಾದರೂ ನಾಟ್ ಇದ್ದರೆ ಅದು ಹಿಂದೆ ಬರೋ ಹಾಗೆ ನೀವು ಮಾಡಿಕೊಂಡು ಕಂಬನ ಮಾಡ್ಕೊಳ್ಳಿ. ಈ ರೀತಿ ಹೋಗಿ ನೆಕ್ಸ್ಟ್ ಬೀಡ ಆದಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ನಾನು ಮತ್ತೆರಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಕಂಬ ಮಾಡಿದಾಗ ಅದು ಹಿಂದೆ ಹೋಗುತ್ತೆ. ಸೊ ಹಿಂದೆ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಅದು ಏನು ಕಿತ್ತೋಗಲ್ಲ, ನೀಟಾಗಿ ಫಿನಿಷಿಂಗ್ ಬರುತ್ತೆ. ನಂತರ ಮತ್ತೊಂದು ಚೈನನ್ನು ಹಾಕ್ಕೊಂಡು
ಲಾಸ್ಟಲ್ಲಿ ಇಲ್ಲಿ ನಾನು ಬಟ್ಟೆಗೆ ಸಿಂಗಲ್ ಕ್ರೋಷನ ಮಾಡಿರ್ತೀನಲ್ವ, ಅಲ್ಲೊಂದು ಕಂಬನ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ನೋಡಿಕೊಂಡು ನೀಟಾಗಿ ಲಾಕ್ ಮಾಡಿಕೊಳ್ಬೇಕು. ಸೊ ಆರ್ಚ್ ಈ ರೀತಿಯಾಗಿ ಫಾರ್ಮ್ ಆಗುತ್ತೆ. ಬೇಕಿದ್ರೆ ನೀವು ಇಲ್ಲಿ ಮೇಲೆ ನಾವು ಒಂದು ಚೈನ್ ಹಾಕಿ ಕಂಬನ ಮಾಡ್ಕೊಳ್ತಿದ್ದೀನಲ್ವ, ಅಲ್ಲಿ ಬೇಕಿದ್ರೆ ನೀವು ಪಿಕೋಟ್ನ ಮಾಡ್ಕೊಳ್ಬೋದು. ಈ ಡಿಸೈನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ತಿದ್ದೀನಿ. ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಬೇಕಿದ್ರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಈ ಪ್ಲೇಸಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಎರಡು ಸೈಡು ಒಂದೊಂದು ಬೀಡ್ ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ನಂತರ 4 ಚೈನ್ ಅಥವಾ 5 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇದೊಂದು ಬೇಕಿದ್ರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಚ್ಚು ಕಟ್ಟಿದಾಗ ನಮ್ಗೆ ಎರಡು ಸೈಡ್ ಒಂದೊಂದು ಬೀಡ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಸೊ ನಂತರ ನಾನು ಸ್ಟಾರ್ಟಿಂಗ್ ಆರ್ಚ್ ಮಾಡ್ಕೊಂಡಲ್ವ, ಅದೇ ರೀತಿ ಎರಡು ಆರ್ಚ್ ಇಲ್ಲೂ ಕೂಡ ಮಾಡ್ಕೊಳ್ತೀನಿ. ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಗ್ ಸೈಜ್ ಬೀಡ್ ಆಗಿರೋದ್ರಿಂದ ಸ್ವಲ್ಪ ಲೂಸಾಗಿ ಈ ರೀತಿ ಲಾಕ್ ಮಾಡಿಕೊಂಡು ನಂತರ ಥ್ರೆಡ್ನ ಹೇಳ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಇವಾಗ ಒಂದು 3 ಚೈನ್ನ ಹಾಕ್ಕೊಳ್ತೀನಿ. ಸೊ 3 ಚೈನ್ನ ಹಾಕಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಆ ಬೀಡ್ ಲಾಕ್ ಇರುತ್ತಲ್ವ ಆ ಪ್ಲೇಸಲ್ಲಿ ಜಾಗ ಇರುತ್ತೆ, ಅಂದರೆ ಸ್ಪೇಸ್ ಇರುತ್ತೆ, ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೇಕು. ಒಟ್ಟು 7 ಕಂಬನ ಮಾಡಬೇಕು. ಸ್ಟಾರ್ಟಿಂಗ್ ಏನು 3 ಚೈನ್ ಇರುತ್ತಲ್ವ ಅದು ಸೇರಿಸಿ ಒಟ್ಟು 8 ಕಂಬಗಳಾಗುತ್ತೆ. ಒಟ್ಟು ಸ್ಟಾರ್ಟಿಂಗ್ 3 ಚೈನ್ ಸೇರಿಸಿದ್ರೆ 8 ಕಂಬ ಆಗುತ್ತೆ. ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ ಲೇಯರಲ್ಲಿ ನಾವು ಬೀಡನ್ನ ಹಾಕ್ಕೊಳ್ತೀವಲ್ಲ ಅದರಲ್ಲಿ ನಾವು ನಿಡಲ್ ಮೇಲೆ 2 ಅಥವಾ 3 ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿದ್ರೆ ಆದಷ್ಟು ಬೇಗನೆ ಆಗುತ್ತೆ. ಈ ಡಿಸೈನ್ಗೆ ಸೆಕೆಂಡ್ ಲೇಯರಲ್ಲಿ 4 ಬೀಡ್ ಬಂದಿದೆ ಅಷ್ಟೇ, ಆದಷ್ಟು ಬೇಗನೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 3 ಚೈನ ಹಾಕಿರೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ಅಂದರೆ ಸ್ಮಾಲ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಬಟ್ಟೆನ ಸೀದಾ ಮಾಡಿಕೊಂಡು 3 ಚೈನ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ ಆರ್ಚ್ ಮಾತ್ರ ನಾನು 2 ಚೈನ ಹಾಕ್ಬಿಟ್ಟಿದ್ದೆ. ಸೊ ಇಲ್ಲೂ ಕೂಡ 2 ಆರ್ಚ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು. ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ. ಒಂದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಇಷ್ಟಕ್ಕೆ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲೂ ಕೂಡ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಆ ಪ್ಲೇಸಲ್ಲಿ ಏನಾದರೂ ನೀವು ಕುಚ್ಚು ಬರೋ ಹಾಗೆ ಮಾಡಿಕೊಂಡ್ರೆ ಕುಚ್ಚಿಗೆ ಸೇರಿಸಿ ಕಟ್ಕೊಳ್ಳಿ, ಇಲ್ಲಾಂದರೆ ಹಿಂದೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು. ಈ ರೀತಿ ಒಂದು ಮಿನಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಕ್ಯೂಟಾದ ಸಿಂಪಲ್ ಡಿಸೈನನ್ನು ನಾವು ಹಾಕ್ಕೊಳ್ಬೋದು. ಸಿಂಪಲ್ ಸ್ಯಾರಿಗಳಿಗೆ, ಕಾಟನ್ ಸ್ಯಾರಿಗಳಿಗೆ ಈ ಡಿಸೈನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಬೀಡನ್ನ ಹಾಕಿದ್ದೀನಲ್ವ ಕುಚ್ಚು ಕಟ್ಟೋ ಪ್ಲೇಸಲ್ಲಿ, ಅಲ್ಲಿ ಬೇಕಿದ್ರೆ ಈ ರೀತಿ ಇನ್ಸರ್ಟ್ ಮಾಡ್ಕೊಳ್ಳಿ ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು. ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಡಿಸೈನ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಸ್ಲ್ಯಾಟಿಂಗ್ ಆರ್ಚನ್ನು ನಾವು ಮಾಡ್ಕೊಳ್ಬೋದು. ಈವನ್ ಬಿಗಿನರ್ಸು ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು, ತುಂಬಾ ಈಸಿ ಇದೆ. ಹಾಗೆ ಒಂದೇ ಸ್ಟೆಪ್ಪು ಕೂಡ ಆದಷ್ಟು ಟೈಮು ಕೂಡ ಜಾಸ್ತಿ ಏನು ಹಿಡಿಯಲ್ಲ, ಬೇಗನೆ ಆಗುತ್ತೆ. ಈ ಕುಚ್ಚನ್ನು ಹಾಕಿರೋ ಪ್ಲೇಸಲ್ಲಿ ನೀವು ಬೇಕು ಅನ್ನೋದಾದರೆ ಈ ರೀತಿ ಬೀಡನ್ನ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.